ಹಲೋ ಫ್ರೆಂಡ್ಸ್, ನಾಟಿ ವ್ಲಾಗ್ಸ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಅಲ್ಲಿ ನಾನು ಸೀರೆ ಫಾಲ್ಸ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗಾಗಲೇ ನೋಡಿ, ಒಳಗಡೆ ಸೈಡು ನಾನು ಜಿಗ್ಜಾಗ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಸೀರೆದು ರಾಂಗ್ ಸೈಡು ಮೇಲೆ ಇಟ್ಟಿದ್ದೀನಿ, ಹಾಗೆ ಫಾಲ್ಸ್ದು ಕೂಡ ರಾಂಗ್ ಸೈಡ್ ಬಂದು ಸೀರೆ ರಾಂಗ್ ಸೈಡ್ಗೆ ಫೇಸ್ ಆಗಬೇಕು. ಸೊ ಇದು ಫಾಲ್ಸ್ದು ರಾಂಗ್ ಸೈಡು, ಇದನ್ನು ನಾನು ಈ ರೀತಿ ಉಲ್ಟಾ ಮಡಚ್ತಾ ಇದ್ದೀನಿ. ಈ ರಾ ಎಡ್ಜಸ್ ಎಲ್ಲ ಕವರ್ ಮಾಡೋದಕ್ಕೆ ಈ ರೀತಿ ಇಲ್ಲಿ ಒಂದು ಸ್ಮಾಲ್ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದ್ ಸ್ವಲ್ಪ ಒಂದು ಕೈ ಆಗ್ಲದಷ್ಟು ಜಾಗ ಬಿಟ್ಬಿಟ್ಟು ಶುರು ಮಾಡ್ತೀವಿ. ಒಬ್ಬೊಬ್ರು ಕೊನೆಯಿಂದಾನೆ ಶುರು ಮಾಡ್ತಾರೆ, ನಿಮ್ ಇಷ್ಟ. ನಿಮಗ್ ಬೇಕಿದ್ರೆ ಬಿಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಅದರಲ್ಲಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ರೂಲ್ಸ್ ಏನಿಲ್ಲ. ಸೊ ನಾನು ಒಂದು ಕೈಯಷ್ಟು ಅಗಲ ಜಾಗ ಬಿಟ್ಬಿಟ್ಟು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಸೊ ನೀವ್ ಇನ್ ಕೇಸ್ ಹೊಲಿಯೋದು ಜಸ್ಟ್ ಇನ್ನು ಇವಾಗ ಶುರು ಮಾಡಿದ್ರೆ ಸ್ವಲ್ಪ ಪಿನ್ಗಳು ಹಾಕೊಂಡು ಸ್ಟಿಚ್ ಮಾಡೋದು ಒಳ್ಳೇದು. ಸೊ ಫಾಲ್ ಜಾರೋಗುತ್ತೆ ಅನ್ನೋ ಭಯ ಇರಲ್ಲ. ಇಲ್ಲಿ ನಾನು ಆಗ್ಲೇ ಬಾಬಿನ್ ಥ್ರೆಡ್ ನ ಲೋಡ್ ಮಾಡಿದೀನಿ ಮ್ಯಾಚಿಂಗ್ ಕಲರ್ ಅಲ್ಲಿ, ಹಾಗೆ ಮೇಲೇನು ಥ್ರೆಡ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿದೀನಿ. ಇವತ್ತು ಪ್ರೆಷರ್ ಫುಟ್ ಬಂದು ನಂದು ರೆಗ್ಯುಲರ್ ಪ್ರೆಷರ್ ಫುಟ್ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಕೊನೆಯಿಂದ ಸ್ಟಿಚ್ ಮಾಡ್ಕೊಂಡು ಬರೋಣ. ತುಂಬಾ ಎಡ್ಜ್ಗೆ ಹಾಕ್ಬೇಕು ಸ್ಟಿಚ್, ಸ್ಟಾರ್ಟಿಂಗ್ ಮಾತ್ರ ಲಾಕ್ ಮಾಡ್ಲೇಬೇಕು. ಸೊ ಇಲ್ಲಿ ನಾನು ಹೊಲಿಯೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಮಾತ್ರ ಮತ್ತೆ ರಿವರ್ಸ್ ಹೋಗಿ ಒಂದ್ ಎರಡ್ ಸತಿ ಈ ತರ ಲಾಕ್ ಮಾಡಿದ್ರೆ ಸ್ಟಿಚ್ ಬಿಚ್ಚೋಗಲ್ಲ. ಸೊ ನೋಡಿ, ಕೊನೆಗೆನೆ ಬರ್ಬೇಕು ಈ ಸ್ಟಿಚ್. ಇದು ಸೀರೆ ಬಾರ್ಡರ್ ಬಂದು ಅಗಲ ಇದೆ, ಅದಕ್ಕಾಗಿ ನಾನು ಈ ದೊಡ್ಡ ಫಾಲ್ಸ್ ತಗೊಂಡಿದ್ದೀನಿ. ಇನ್ ಕೇಸ್ ಸಾರಿ ಬಾರ್ಡರ್ ಚಿಕ್ಕದಾಗಿದ್ರೆ ಬೇಬಿ ಫಾಲ್ಸ್ ಯೂಸ್ ಮಾಡ್ಕೋಬಹುದು. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಸೈಡ್ ಪಿಕೋ ಸ್ಟಿಚ್ ಹಾಕ್ತಾರೆ, ಅದನ್ನು ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ನನ್ಗೆ ಸ್ಟ್ರೇಟ್ ಸ್ಟಿಚ್ ಅಲ್ಲೇ ಕೆಲಸ ಆಗೋಗ್ಬಿಡತ್ತೆ, ಇನ್ನು ಪಿಕೋ ಏನಕ್ಕೆ ಮಾಡೋದು ಅಂತ ನಾನು ಸ್ಟ್ರೇಟ್ ಸ್ಟಿಚ್ಚೇ ಮಾಡ್ತೀನಿ ಯಾವಾಗ್ಲೂ. ಸೊ ಇವಾಗ ಇಲ್ಲಿ ಕೊನೆ ರೀಚ್ ಆಗಿದ್ದೀವಿ. ಸ್ಲೋಲಿ ನಾವು ಸೀರೆನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡು ಇಲ್ಲಿಗೂ ಅದೇ ರೀತಿ ಸ್ಟಿಚ್ ಹಾಕೊಳ್ಳೋಣ. ಬಟ್ ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಇದನ್ನ ಹೆಮ್ ಮಾಡ್ಬೇಕು. ಮಷೀನ್ ಸ್ಟಿಚ್ ಬಿಟ್ರೆ ಹಂಗೆ ರೈಟ್ ಸೈಡ್ ಅಲ್ಲಿ ಕಾಣಿಸುತ್ತೆ. ಸೊ ನಾನು ಇಲ್ಲಿ ಸ್ಟಿಚ್ ಲೆಂತ್ ಜಾಸ್ತಿ ಮಾಡ್ಕೊಂಡು ಲೂಸ್ ಸ್ಟಿಚ್ ಹಾಕೋತಾ ಇದ್ದೀನಿ. ಸೊ ನಾನು ಎಲ್ಲೆಲ್ಲಿ ಲೂಸ್ ಸ್ಟಿಚ್ ಹಾಕ್ತಿದ್ದೀನೋ, ಸೀರೆ ಫಾಲ್ಸ್ ಅಂದ್ರೆ ಒಂದ್ಸತಿ ಹೆಮ್ಮಿಂಗ್ ಆದ್ಮೇಲೆ ಅದನ್ನೆಲ್ಲ ಸ್ಟಿಚ್ ನ ಓಪನ್ ಮಾಡಿ ರಿಮೂವ್ ಮಾಡ್ಬಿಡ್ತೀನಿ. ಸೊ ಮತ್ತೆ ಕೊನೆ ರೀಚ್ ಆದ್ವಲ್ಲ, ಮತ್ತೆ ಸಾರಿ ಟರ್ನ್ ಮಾಡ್ಕೊಳ್ಳೋಣ. ಸೊ ಇವಾಗ ರಿಂಕಲ್ಸ್ ಬರ್ದೇ ಇರ್ಬೇಕು ಅಂದ್ರೆ ನೋಡಿ, ಈ ರೀತಿ ಕೈಯಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಾವ್ ಹೆಮ್ ಮಾಡ್ಬೇಕಾದ್ರೆ ರಿಂಕಲ್ಸ್ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಇಲ್ಲಿ ಎಡ್ಜ್ ಸ್ಟಿಚ್ ಏನ್ ಬೇಡ, ಒಂದ್ ಸ್ವಲ್ಪ ಬಿಟ್ಟು ಹಾಕೋಬಹುದು. ನಾನ್ ಸ್ವಲ್ಪ ಈಗ ನೋಡಿ ಪ್ರೆಷರ್ ಫುಟ್ ಎತ್ಬಿಟ್ಟು ಈ ಕಡೆ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಲೂಸ್ ಸ್ಟಿಚ್ ಹಾಕೊಂಡ್ರೆ ನಮ್ಗೆ ತೆಗಿಯೋದಕ್ಕೂ ಈಸಿ ಇರುತ್ತೆ, ಹೆಮ್ ಮಾಡುವಾಗ ಯಾವುದೇ ರೀತಿ ರಿಂಕಲ್ಸ್ ಬರುತ್ತೆ ಅನ್ನೋ ಭಯನೂ ಇರಲ್ಲ. ಸೊ ಹಂಗಾಗಿ ಹೆಮ್ಮಿಂಗ್ ಬೇಗ ಆಗ್ಬಿಡತ್ತೆ. ಸೊ ಈ ಮೆಥಡ್ ನೀವು ಫಾಲೋ ಮಾಡಿದ್ರೆ ದಿನಕ್ಕೆ ಒಂದು 10-12 ಸೀರೆ ಆರಾಮಾಗಿ ಮಾಡ್ಬಿಡ್ಬೋದು. ನೀವು ಜಸ್ಟ್ ಇನ್ನು ಇವಾಗ ಶುರು ಮಾಡ್ತಿದ್ದೀರಿ ಅಂತ ಅನ್ನೋದಾದ್ರೆ ಸ್ವಲ್ಪ ನಿಮ್ಗೆ ಹೆಮ್ಮಿಂಗ್ಗೆ ಜಾಸ್ತಿ ಟೈಮ್ ತಗೊಳುತ್ತೆ. ಬಟ್ ಒಂದ್ 2-3 ಸೀರೆ ಮಾಡಿದ್ರೆ ಸಾಕು, ಹೆಮ್ಮಿಂಗ್ ಕೂಡ ಫಾಸ್ಟ್ ಆಗ್ಬಿಡತ್ತೆ. ಸೊ ಕೊನೆಗೆ ನೀವ್ ಯಾರು ಬೇರೆ ಸೀರೆಗಳು ಮಾಡ್ಕೊಟ್ಟಿಲ್ಲ ಅಂದ್ರೆ ನಿಮ್ ಸೀರೆ ನೀವೇ ಮಾಡ್ಕೋಬಹುದು, ದಟ್ ಇಸ್ ಆಲ್ಸೋ ಸೇವಿಂಗ್. ನೋಡಿ, ಈ ರೀತಿ ನೀಟಾಗಿ ಪ್ರತಿ ಸತಿನೂ ಸ್ಪ್ರೆಡ್ ಮಾಡ್ಕೊಂಡು ಎಲ್ಲೂ ರಿಂಕಲ್ಸ್ ಇಲ್ಲದೆ ಇರೋ ತರ ಸ್ಟಿಚ್ ಹಾಕೊಂಡು ಹೋಗ್ಬೇಕು. ಸೊ ಮತ್ತೆ ಎಡ್ಜ್ ರೀಚ್ ಆಗಿದ್ದೀನಿ, ಅಲ್ಲಿಗೆ ಮತ್ತೆ ನಾನು ಲೂಸ್ ಸ್ಟಿಚ್ ಹಾಕೊಂಡು ಥ್ರೆಡ್ ನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವತ್ ನಾನು ಇದು ಯೂಸ್ ಮಾಡ್ತಾ ಇರೋದು ನಾನ್ ಶ್ರಿಂಕ್ ಫಾಲ್ಸ್, ಅದು ಪಾಲಿಸ್ಟರ್ ಫಾಲ್ಸ್.
ನೀವು ಕಾಟನ್ ಫಾಲ್ಸ್ ಯೂಸ್ ಮಾಡೋದಾದ್ರೆ ಅದನ್ನ ನೀರಲ್ಲಿ ನೆನೆಸಿಟ್ಟು ಅದು ಒಣಗಾದ ಮೇಲೆ ಅದನ್ನ ಐರನ್ ಮಾಡಿ ಆಮೇಲೆ ಸ್ಟಿಚ್ ಮಾಡ್ಬೇಕಾಗತ್ತೆ. ಇದೊಂಥರ ತುಂಬಾ ಟೀಡಿಯಸ್ ಟಾಸ್ಕ್ ಆಗ್ಬಿಡತ್ತೆ, ಟೈಮ್ ಕೂಡ ಜಾಸ್ತಿ ತಗೊಳತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಇವಾಗ ಜಾಸ್ತಿ ಜನ ಎಲ್ಲ ಪಾಲಿಸ್ಟರ್ ಫಾಲ್ಸೇ ಬಳಸ್ತಾ ಇದ್ದಾರೆ. ಪ್ರೈಸ್ ನೀವು ಕಂಪೇರ್ ಮಾಡಿದ್ರೆ ಕಾಟನ್ ಫಾಲ್ಸ್ಗಿಂತ ಪಾಲಿಸ್ಟರ್ ಒಂದು ಸ್ವಲ್ಪ ಜಾಸ್ತಿ, ಬಟ್ ಇಟ್ಸ್ ಓಕೆ, ನಿಮ್ಗೆ ಟೈಮ್ ತುಂಬಾ ಸೇವ್ ಆಗತ್ತೆ. ಸೊ ನೋಡಿ, ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಇವಾಗ ನಾವು ಈ ಸೈಡ್ ಹೆಮ್ಮಿಂಗ್ ಮಾಡಿಬಿಟ್ರೆ ಆಗೋಯ್ತು. ಈಗ ನಾನು ಹೆಮ್ಮಿಂಗ್ ಮಾಡೋದಕ್ಕೆ ಇಲ್ಲಿ ಸೂಜಿಯಲ್ಲಿ ಕಾಟನ್ ದಾರ ತಗೊಂಡಿದ್ದೀನಿ. ಒಂದೆಳೆ ದಾರ ತಗೊಂಡು ಎಂಡ್ನ ನಾಟ್ ಹಾಕೊಂಡಿದ್ದೀನಿ. ಹೆಮ್ಮಿಂಗ್ ಬಂದು ನಾನು ಇವತ್ತು ಇನ್ವಿಸಿಬಲ್ ಹೆಮ್ಮಿಂಗ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಹೆಮ್ ಮಾಡಿದಾಗ ನಮ್ಗೆ ಸೀರೆ ರೈಟ್ ಸೈಡ್ ಅಲ್ಲಿ ಯಾವುದೇ ಸ್ಟಿಚ್ ಆಗಿ ಕಾಣಿಸ್ಬಾರ್ದು, ಅವಾಗ್ಲೇನೆ ಫಾಲ್ಸ್ದು ಫಿನಿಶಿಂಗ್ ಒಂಥರ ನೀಟ್ ಆಗಿರುತ್ತೆ. ಸೊ ಫಸ್ಟ್ ನಾವಿಲ್ಲಿ ನಾಟ್ ನ ಫಿಕ್ಸ್ ಮಾಡ್ಕೊಂಡ್ಬಿಡೋಣ. ಕೊನೆಯಿಂದ ಶುರು ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ಮಾಲ್ ಸ್ಟಿಚ್ ತಗೊಂಡು ಸೂಜಿಗೆ ತಿರ್ಗಾ ದಾರ ರೌಂಡ್ ಮಾಡಿಕೊಂಡು ಎಳ್ಕೊಂಡ್ರೆ ಅಲ್ಲಿಗೆ ಸ್ವಲ್ಪ ನಾಟ್ ಗಟ್ಟಿಯಾಗಿರುತ್ತೆ. ಅದಾದ್ಮೇಲಿಂದ ಇನ್ವಿಸಿಬಲ್ ಹೆಮ್ಮಿಂಗ್ ನೋಡ್ಕೊಳ್ಳಿ. ತುಂಬಾ ಕಮ್ಮಿ ಸೀರೆ ಬಟ್ಟೆ ತಗೋಬೇಕು ಅಂದ್ರೆ ಒಂದ್ ಎರಡೇ ಎರಡು ಎಳೆ ಸೀರೆ ಬಟ್ಟೆ, ಹಾಗೆ ಸ್ವಲ್ಪ ಫಾಲ್ಸ್. ಇದೇ ರೀತಿ ಫಾಲ್ಸ್ ಎಲ್ಲೆಲ್ಲಿ ಅಟ್ಯಾಚ್ ಆಗ್ಬೇಕು ಅಲ್ಲೆಲ್ಲ ಮಾಡಿದ್ರೆ ಆಗೋಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ನಿಸ್ಬೋದು, ಬಟ್ ಮಾಡ್ತಾ ಹೋದ್ರೆ ನಿಮ್ಗೆ ಅದೊಂಥರ ಫಾಸ್ಟ್ ಆಗತ್ತೆ. ನೋಡಿ, ಈ ರೀತಿ ಮಾಡೋದ್ರಿಂದ ನಾವು ಎಲ್ಲಿ ಹೆಮ್ ಮಾಡಿದೀವಿ ಅಂತಾನು ಕಾಣೋದಿಲ್ಲ. ಸ್ವಲ್ಪ ಒಂದ್ ಎರಡೇ ಎರಡ್ ದಾರದ ಎಳೆ ಸೀರೆಯಿಂದ ಹಾಗೆ ಒಂದ್ ಸ್ವಲ್ಪ ಫಾಲ್ಸ್. ಫಾಲ್ಸ್ ಒಂದ್ ಸ್ವಲ್ಪ ನೀವು ಜಾಸ್ತಿ ತಗೊಂಡ್ರು ನೋ ಪ್ರಾಬ್ಲಮ್, ಯಾಕಂದ್ರೆ ಅದು ರಾಂಗ್ ಸೈಡ್ ಅಲ್ಲಿ ಇರುತ್ತೆ, ಜಾಸ್ತಿ ಕಾಣಿಸಲ್ಲ. ಬಟ್ ಸೀರೆ ದಾರದೊಳಗಡೆ ಸೂಜಿ ಪೋಣಿಸುವಾಗ ಎರಡೇ ಎರಡ್ ಎಳೆ ತಗೊಂಡಷ್ಟು ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಇತ್ತೀಚೆಗೆ ಮೆಷಿನ್ ಸ್ಟಿಚ್ಚು ಹಾಕ್ತಾ ಇದಾರೆ. ನಿಮ್ಗೆ ಓಕೆ ಅನ್ನೋದಾದ್ರೆ ನೀವು ಎಲ್ಲಾ ಕಡೆನು ಮೆಷಿನ್ ಸ್ಟಿಚ್ಚೇ ಹಾಕ್ಬೋದು. ಬಟ್ ನನ್ ಪರ್ಸನಲ್ ಒಪಿನಿಯನ್ ಏನು ಅಂದ್ರೆ, ಮೆಷಿನ್ ಸ್ಟಿಚ್ ಹಾಕೋದ್ರಿಂದ ಒಂಥರ ಸುಕ್ ಸುಕ್ ಆಗ್ಬಿಡುತ್ತೆ ಸೀರೆ. ಸೊ ಅದಕ್ಕಾಗಿ ಹೆಮ್ಮಿಂಗ್ ಮಾಡೋದೇ ಬೆಟರು. ಸೊ ಈ ಸೈಡ್ ಈ ಉದ್ದಕ್ಕೂ ಅದೇ ರೀತಿ ಸ್ವಲ್ಪ ಸ್ವಲ್ಪ ದಾರ ತಗೊಂಡು ಹೆಮ್ ಮಾಡ್ತಾ ಹೋದ್ರೆ ಫಾಲ್ಸ್ ಅಟ್ಯಾಚ್ ಆಗ್ಬಿಡುತ್ತೆ. ಫುಲ್ ಹೆಮ್ಮಿಂಗ್ ಮಾಡಿದ್ದಾದ್ಮೇಲೆ ನಾನು ಲೂಸ್ ಸ್ಟಿಚ್ ಹಾಕಿದ್ದೀನಲ್ಲ, ಅದನ್ನ ಕಟ್ ಮಾಡಿ ತೆಗೆದ್ಬಿಟ್ರೆ ಆಗೋಯ್ತು. ನೋಡಿ, 4-5 ಸ್ಟಿಚ್ ಒಟ್ಟೊಟ್ಟಿಗೆ ತಗೊಂಡು ಒಂದೇ ಸತಿ ದಾರ ಎಳ್ಕೊಂಡ್ರೆ ಇನ್ನು ಬೇಗ ಆಗತ್ತೆ. ನಿಮ್ಗೆ ಹೆಮ್ಮಿಂಗ್ ಸೂಜಿ ಅಂತಾನೆ ಸಿಗತ್ತೆ, ಆ ನೀಡಲ್ ನ ಯೂಸ್ ಮಾಡ್ಕೋಬಹುದು. ನಿಮ್ ಹತ್ರ ಮೆಷಿನ್ ಇಲ್ಲ ಅನ್ನೋದಾದ್ರೆ ಎಲ್ಲಾ ಕಡೆನು ನೀವು ಹ್ಯಾಂಡ್ ಸ್ಟಿಚ್ ಮಾಡ್ಕೋಬಹುದು. ಕೆಳಗಡೆ ರನ್ನಿಂಗ್ ಸ್ಟಿಚ್ ಹಾಕಿ ಮೇಲೆ ಹೆಮ್ ಮಾಡ್ಬೋದು. ಸೊ ಆ ಆಪ್ಷನ್ ಕೂಡ ಇದೆ. ಮೆಷಿನ್ ಬೇಕೇ ಬೇಕು ಫಾಲ್ ಹಾಕೋದಕ್ಕೆ ಅಂತ ಏನಿಲ್ಲ. ಬಟ್ ಏನಂದ್ರೆ ತುಂಬಾ ಮ್ಯಾನ್ಯುಯಲ್ ವರ್ಕ್ ಆಗತ್ತೆ, ಒಂಥರ ಟೀಡಿಯಸ್ ಆಗತ್ತೆ. ಬಟ್ ಮೆಷಿನ್ ಇಲ್ದೆ ಇರೋರು ಆ ತರ ಮಾಡ್ಕೋಬಹುದು. ಸ್ವಲ್ಪ ದಾರ ಉದ್ದ ಇದ್ರೆ ಈ ರೀತಿ ಟ್ವಿಸ್ಟ್ ಆಗಿ ಸ್ವಲ್ಪ ಗೋಳ ಅನ್ನಿಸ್ಬಹುದು, ಬಟ್ ಮಾಡ್ತಾ ಇದ್ರೆ ತುಂಬಾ ಈಸಿ ಆಗ್ಬಿಡುತ್ತೆ. ನೋಡಿ, ರೈಟ್ ಸೈಡ್ ಅಲ್ಲಿ ಯಾವುದೇ ರೀತಿ ಸ್ಟಿಚ್ ಕಾಣಿಸ್ತಾ ಇಲ್ಲ. ಈಗ ಫುಲ್ ಹೊಲ್ದಿದ್ದಾಗಿದೆ, ಹೆಮ್ಮಿಂಗ್ ಮಾಡಿದ್ದಾಗಿದೆ. ಇವಾಗ ಕೊನೆಗೆ ನಾಟ್ ಮಾಡೋಣ. ಸೊ ಈ ಕೊನೆಗೆ ಮತ್ತೆ ಸೀರೆಯಿಂದ ಸ್ವಲ್ಪ ಫಾಲ್ಸ್ ಸ್ವಲ್ಪ ತಗೊಂಡು ಸ್ಟಿಚ್ ಮಾಡಿಕೊಂಡು ಒಂದ್ ಎರಡ್ ಸತಿ ಸೂಜಿಗೆ ದಾರನ ಸುತ್ತಿದ್ರೆ ನಾಟ್ ಆಗೋಗುತ್ತೆ. ನೋಡಿ, ಈ ರೀತಿ ದಾರನ ಸೂಜಿಗೆ ಈ ತರ ಸುತ್ತಬಿಟ್ಟು ಒಂದ್ ಎರಡ್ ಸತಿ ಈ ರೀತಿ ಮಾಡಿದ್ರೆ ನಾಟ್ ಗಟ್ಟಿಯಾಗಿರುತ್ತೆ. ಆಮೇಲೆ ಥ್ರೆಡ್ ನ ಕಟ್ ಮಾಡ್ಬಿಡೋಣ. ಈಗ ನಾವು ಲೂಸ್ ಸ್ಟಿಚ್ ಹಾಕಿರ್ತೀವಲ್ಲ, ಆ ಥ್ರೆಡ್ ನ ಕೂಡ ರಿಮೂವ್ ಮಾಡಬೇಕು.
ಸೊ ಟ್ರಿಮ್ಮರ್ ತಗೊಂಡು ಅಲ್ಲಲ್ಲಿ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡು ಎಳೆದ್ ಬಿಟ್ರೆ ಲೂಸ್ ಸ್ಟಿಚ್ ಎಲ್ಲ ಆಚೆ ಬಂದ್ಬಿಡುತ್ತೆ. ಇನ್ ಕೇಸ್ ನಿಮ್ ಹತ್ರ ಸೀಮ್ ರಿಪ್ಪರ್ ಇದ್ರೆ ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಈ ಥ್ರೆಡ್ ಎಳೆಯುವಾಗ ಜರಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತುಂಬಾ ಜೋಪಾನವಾಗಿ ನಿಧಾನವಾಗಿ ಎಳ್ಕೋಬೇಕು, ಒಂದೇ ಸತಿ ಜಾಸ್ತಿ ಎಳಿಯಕ್ ಹೋಗ್ಬಾರ್ದು. ಸೊ ಸ್ವಲ್ಪ ಸ್ವಲ್ಪ ಈ ರೀತಿ ಸ್ಟಿಚಸ್ ಓಪನ್ ಮಾಡಿದ್ರೆ ಲೂಸ್ ಸ್ಟಿಚ್ ಎಲ್ಲ ಆಚೆ ಬಂದ್ಬಿಡುತ್ತೆ. ಸೊ ನೋಡಿ, ರೈಟ್ ಸೈಡ್ ಅಲ್ಲಿ ಯಾವುದೇ ರೀತಿ ಸ್ಟಿಚ್ ಕಾಣಿಸ್ತಾ ಇಲ್ಲ, ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿರತ್ತೆ ಅಂತ ನಾನು ಶೇರ್ ಮಾಡಿದೆ. ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ಹೇಳಿ, ಹಾಗೆ ನೀವ್ ಯಾವ ರೀತಿ ಮೆಥಡ್ ಅಲ್ಲಿ ಫಾಲ್ ಹಾಕ್ತೀರಾ ಅದನ್ನ ಕಾಮೆಂಟ್ಸ್ ಅಲ್ಲಿ ಬರ್ತಿಳಿಸಿ. ಒಂದ್ ದಿನಕ್ಕೆ ಎಷ್ಟು ಸೀರೆ ನೀವ್ ಮಾಡ್ತೀರಾ ಅಂತ ಕೂಡ ಹೇಳಿ. ಸೊ ಹಂಗಾಗಿ ನಮಗೂ ಗೊತ್ತಾಗತ್ತೆ, ನಾವು ನಮ್ಮ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಹಾಗೆ ಏನಾದ್ರೂ ರಿಕ್ವೆಸ್ಟ್ ಇದ್ರೆ ಅದನ್ನು ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಮತ್ತೆ ಬೇಗ ಸಿಗ್ತೀನಿ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಂದಿಗೆ. ಅಂಟಿಲ್ ದೆನ್, ಬಾಯ್.